ಗಲಾಟೆಗಳ ಗ್ಯಾಪ್ ಅಲ್ಲಿ ಇಡೀ ಮನೆನ ಮ್ಯಾನೇಜ್ ಮಾಡುವಂತ ನಮ್ ಎಲ್ಲಾ ಸೂಪರ್ ಅಮ್ಮಂದಿರನ್ನ ಸೆಲೆಬ್ರೇಟ್ ಮಾಡುವಂತ ಮಮತೆಯ ವೇದಿಕೆ ಇದು ತರ್ಲೆ ಮಕ್ಕಳ ಅಮ್ಮಂದಿರ ದರ್ಬಾರ್ ನನ್ನಮ್ಮ ಸೂಪರ್ ಸ್ಟಾರ್ ಕೋಪಾಡ್ ಬೈ ಹರ್ಷೀಸ್ ಮಿಲ್ಕ್ ಶೇಕ್ ಹಾಗೂ ಅಮೃತ್ ನೋನಿ. ಸೊ ಇವತ್ತಿನ ಸಂಚಿಕೆನ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಪ್ರೀತಿಯ ಜಡ್ಜಸ್ ನ ವೆಲ್ಕಮ್ ಮಾಡ್ಬಿಡ್ತೀನಿ. ಜಡ್ಜಸ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅಂಡ್ ನಮ್ಮೆಲ್ಲ ಮುದ್ದು ಮುದ್ದು ಪುಟಾಣಿಗಳು ಹಾಗೂ ಅವರ ಮುದ್ದಿನ ಅಮ್ಮಂದಿರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸ್ವಾಗತ, ಸುಸ್ವಾಗತ. ನೆಕ್ಸ್ಟ್ ಟಾಸ್ಕ್ ಏನು ಅಂತ ನೋಡೋ ಟೈಮ್, ಸೆಟ್ ಅಪ್ ಪ್ಲೀಸ್. ಈ ಆಟ ಆಡೋದಕ್ಕೆ ಸಿಕ್ಕಾಬಡೆ ಶಕ್ತಿ ಬೇಕು, ಸಿಕ್ಕಾಬಡೆ ಬುದ್ಧಿ ಬೇಕು, ಆ ತರ ಯಾರಿರೋದಿಲ್ಲ. ಈ ಕಡೆಯಿಂದ ಬರ್ತಿದ್ದಾರೆ ನಂದಿನಿ ಹಾಗೂ ಅದ್ವೇಕ. ನಿಂಗೆಂತರ ಭಯ ಆಗ್ತಾ ಇಲ್ವಾ ಈ ಪ್ರಾಪರ್ಟೀಸ್ ಎಲ್ಲ ನೋಡಿ? ಈಗ ನಿನಗಂತೂ ಭಯ ಇಲ್ಲ ಆಯ್ತಾ, ಅಮ್ಮನಿಗೆ ಭಯ ಇದೆಯಲ್ಲ. ಅವ್ರಿಗೆ ಭಯ ಇದೆ ಬಿಟ್ಟಾಕ, ಅವ್ರ ಬಗ್ಗೆ ನಾನು ಏನು ಮಾಡಲ್ಲ. ಏನಂತ ಅಂದ್ರೆ, ಯಾವತ್ತಾದ್ರೂ ಎಗ್ ರೈಸ್ ಕೇಳಿದೀರಾ? ಎಗ್ ರೈಸ್ ತಿಂದಿದ್ದೀವಿ. ನಾನು ಕೇಳಿದೀನಿ, ನಾನು ಕೇಳಿದೀನಿ ಎಗ್ ರೈಸ್. ರೈಸ್ ಅಲ್ಲ ತರಮ್ಮ, ಎಗ್ ರೇಸ್. ರೇಸ್? ಈ ರೇಸಿನ ಓನರ್ ಯಾರಿದಾರಲ್ಲ, ಅವ್ರ ನನ್ನ ಹಿಂದೆಗಡೆ ಇದ್ದಾರೆ. ಅದೆರಡು ಹುಂಜ ಮೊಟ್ಟೆ ಇಡಲ್ಲ. ಚೀಚಿ, ಅವನು ಮೊಟ್ಟೆ ಇಡೋ ಕೋಳಿ ಏನಿಲ್ಲ ಕಣೋ, ಅವ್ರ ಅಪ್ಪ ಇದಾರೆ ಅಂದ್ಲು. ಆ ಮೊಟ್ಟೆನ ತಂದು ನಾನು ಇವತ್ತು ಇವ್ರ ಹತ್ರ ಎಗ್ ರೈಸ್ ಆಡಿಸ್ತಾ ಇದೀನಿ. ಏನಂದ್ರೆ, ಈ ಕಾಂಪ್ಲಿಕೇಟೆಡ್ ಗೇಮ್ ಹೆಂಗಾಗತ್ತೆ ಅಂದ್ರೆ, ಮೊರ ಬಳಸಿದಿರಲ್ವ ಮನೆಯಲ್ಲಿ? ಹೌದು. ಈಗ ಅಲ್ಲಿ ಮೊರ ಇದೆ, ಅಂಡ್ ನಿಮ್ಗೆ ಅಲ್ಲಿ ಲೈನ್ ಹಾಕಿದೀವಿ, ಮೂರು ಮೊಟ್ಟೆಗಳನ್ನ ಇಟ್ಟಿದೀವಿ. ನೀವಿಬ್ರು ಅಲ್ಲಿ ಹೋಗಿ ನಿಂತ್ಕೊಳ್ತೀರಾ. ನೀವು ಮೊರದ ಸಹಾಯದಿಂದ ಗಾಳಿ ಬಿಸ್ತಾ 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 ಮೊಟ್ಟೆನ ತಳ್ಕೊಂಡು ಅಲ್ಲಿವರೆಗೂ ಬರ್ಬೇಕಾಗತ್ತೆ. ಆ ಲೈನಿಗೆ ಬಂದಾಗ ಲೈನ್ ಕ್ರಾಸ್ ಆಗತ್ತಲ್ಲ ಮೊಟ್ಟೆನ, ಮೊಟ್ಟೆನ ತೆಗೆದು ಬುಟ್ಟಿಯಲ್ಲಿ ಮಕ್ಕಳು ಹಾಕೊಳ್ತಾರೆ. ಅದೇ ತರ ಸೆಕೆಂಡ್ ಎಗ್ ಬರ್ತೀರಾ, ಮೂರು ಒಟ್ಟಿಗೆ ಅಲ್ಲ, ಒಂದೊಂದ್ ಎಗ್ಗು ಒಂದೊಂದ್ಸಲ. ಎರಡನೇ ಮೊಟ್ಟೆಗೆ ಬರ್ತೀರಾ ಹೋಗ್ತೀರಾ, ಮೂರನೇ ಮೊಟ್ಟೆಗೆ ಬರ್ತೀರಾ ಹೋಗ್ತೀರಾ. ಯಾರು ಬೇಗ ಈ ಎಗ್ ರೇಸ್ ನ ಮುಗಿಸ್ತಾರಲ್ಲ, ಅವ್ರ ಈ ಸುತ್ತನ ಗೆಲ್ತಾರೆ. ಅಂಡ್ ಅವ್ರಿಗೆ ಕ್ಯಾಂಡಿ ಸಿಗುತ್ತೆ. ಟಾಸ್ಕ್ನ ಶುರು ಮಾಡ್ಸೋಣ, ಆದ್ರೆ ಅದಕ್ಕಿಂತ ಮುಂಚೆ ನಮ್ಗೊಂಥರ ಬಿಲ್ಡಪ್ ಅಂದ್ರೆ ಸಿಕ್ಕಾಪಡೆ ಇಷ್ಟ ನಮ್ಗೆ. ಬಿಲ್ಡಪ್ ಕೊಡದೆ ನಾನು ಏನೇನು ಮಾಡ್ಸಲ್ಲ. ಸಿಕ್ಕಾಪಡೆ ಟಫ್ ಇದೆಯಲ್ಲ, ಅದಕ್ಕೆ ನಿಮ್ಮ ಕೈಗೆ ಒಂದು ಪ್ರಾಪರ್ಟಿನ ಕೊಡ್ತೀನಿ. ಈಗ ನಿಮ್ಮಿಬ್ಬರಿಗೆ ಒನಕೆ ಒಬ್ಬವ ಗೊತ್ತಲ್ಲ? ಹೌದು. ಒನಕೆ ಇಟ್ಕೊಂಡು ಎಷ್ಟೆಲ್ಲ ಸಾಧನೆ ಮಾಡಿದ್ರು. ನೀವ್ ಈ ಮರ ಇಟ್ಕೊಂಡು ಮುಂದೆ ಸಾಧನೆ ಮಾಡ್ತಿರಲ್ಲ, ಅದಕ್ಕಿಂತ ಮುಂಚೆ ಒಂಚೂರು ಬಿಲ್ಡಪ್ ಬೇಕು ನಂಗೆ. ಬನ್ನಿ ಬನ್ನಿ ಮಕ್ಕಳ, ನಾವಿಬ್ರು ಅಲ್ಲಿ ನಿಂತ್ಕೊಂಡು ನೋಡೋಣ. ನಿಮ್ಮ ಬಿಲ್ಡಪ್ ಸಮಯ ಶುರು ಆಗ್ತದೆ ಈಗ. ಓಕೆ, ಈಗ ನಾನು ಇನ್ನೊಂದು ಮೇನ್ ಕಂಡೀಷನ್ ಅಥವಾ ರೂಲ್ ಹೇಳ್ಬಿಡ್ತೀನಿ. ಮೊಟ್ಟೆ ಏನಾದ್ರೂ ನೀವು ತಳ್ತಾ ಒಡೆದು ಹೋದ್ರೆ ಔಟ್. ರೆಡಿ? ಇಬ್ಬರಿಗೂ ಆಲ್ ದಿ ವೆರಿ ಬೆಸ್ಟ್. ನಿಮ್ಮ ಸಮಯ ಶುರು ಆಗ್ತಿದೆ ಇನ್ 3-2-1 ಗೋಂದಿನಿ ಹಿಂದೆ ಸ್ವಲ್ಪ ಹಿಂದೆ. ಸೂಪರ್ ತನು, ತನು ಸೂಪರ್, ತನುಜ ವೆರಿ ಗುಡ್. ಈ ರೇಸ್ ಅಲ್ಲಿ ಎಲ್ಲರಿಗಿಂತ ಜಾಸ್ತಿ ನೋಡ್ಬೇಕಾಗಿದ್ದಾರೆ ಇಲ್ಲಿ. ಏನ್ ಏನ್ ಕುಡಿತೀರಮ್ಮ ನೀವೆಲ್ಲ? ಅವ್ರು ಕುಂತಿರೋ ಫೋರ್ಸ್ಗೆನೆ ಅಲ್ಲಿ ತನುಜ ಅದು ಮೊಟ್ಟೆ ಡ್ರಿಂಕ್ ತೋಟ. ಏನ್ ತಿಂದಿದ್ರಿ ಬೆಳಿಗ್ಗೆ ತಿಂಡಿಗೆ? ಏನು ತಿಂದಿರ್ಲಿಲ್ಲ, ಮೂರ್ ಮೊಟ್ಟೆ ತಿನ್ಕೊಂಡ್ ಬಂದಾರೆ. ಬಟ್ ಹೇಳಿ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಟು ಬಿ ಫ್ರಾಂಕ್, ನಾನು ಬಿಟ್ಕೊಡ್ಬಾರ್ದು, ಕಾಂಪೀಟ್ ಮಾಡಲೇಬೇಕು ಅಂತ ಟ್ರೈ ಮಾಡಿದೆ.
ಸೂಪರ್, ಕಂಗ್ರಾಚುಲೇಷನ್. ನನಗೆ ಈ ತರ ಫಿಸಿಕಲ್ ಟಾಸ್ಕ್ ಮಾಡಕ್ ಆಗದೇ ಇಲ್ಲ ಅನ್ನೋದು ಮೈಂಡ್ ಸೆಟ್ ಇತ್ತು. ಸೊ ನಾನು ಸ್ವಲ್ಪ ನನ್ನ ಕಂಫರ್ಟ್ ಝೋನ್ ಬಿಟ್ಟು ಹೊರಗೆ ಬಂದು ಒಂದು ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ರೆ ಐ ಕ್ಯಾನ್ ಡೂ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ ಈಗ. ಸೂಪರ್ ಸೂಪರ್. ಈಗ ಹೇಳಿ ಅದ್ವಿಕ್ ಏನಾಯ್ತು? ನಾನಷ್ಟು ಕಿರಿಚ್ಕೊತಿದ್ದೆ, ಮೈಕ್ ಬೇರೆ ಯಾರೋ ಬಂದು ಆಫ್ ಮಾಡಿದ್ದಾರೆ. ಅವರು ಪಟ ಪಟ ಅಂತ ಬೀಸೋ ಬದಲು ನೆಲಕ್ಕೆ ಪರ್ಕೆ ಹೊಡಿ ಹಂಗೆ ಪಟ್ ಪಟ್ ಅಂತ ಹೊಡಿತಾ ಇದ್ರು. ನಿಮಿಷ ಜಡ್ಜಸ್, ವಿತ್ ಯುವರ್ ಪರ್ಮಿಷನ್, ಇಬ್ರು ಏನ್ ಫುಲ್ ಪಾಯಿಂಟ್ಸ್ ಮೇಲೆ ಪಾಯಿಂಟ್ಸ್ ಕೊಡ್ತಾರಲ್ಲ, ಒಂದ್ ಮಟ್ಟ ಅಲ್ಲಿಂದ ಇಲ್ಲಿ ತಳ್ಳಿ ನೋಡೋಣ. ಬನ್ನಿ, ನಿಮ್ಮಿಬ್ಬರ ಕ್ಲಾಸ್ ಕೊಡ್ತೀನಿ ಬನ್ನಿ ಇವಾಗ ಬನ್ನಿ. ಸಮಯ ನಿಮಿಬ್ಬರ ಸಮಯ ಶುರು ಆಗ್ತಿದೆ ಈಗ. ನೀವಿಬ್ರು ತುಂಬಾ ಚೆನ್ನಾಗಿ ಆಡಿದ್ರಿ, ಅಮ್ಮನವರು ತುಂಬಾ ಚೆನ್ನಾಗಿ ಆಡಿದ್ರು, ನೀವು ಗೆದ್ದಿದ್ದೀರಾ, ಕಂಗ್ರಾಚುಲೇಷನ್ಸ್. ಜಡ್ಜಸ್ ಹೇಗಿತ್ತು ಜಡ್ಜಸ್? ಇದರಲ್ಲಿ ಆಕ್ಚುಲಿ ಸಖತ್ತಾಗಿ ಆಡಿದಂದ್ರೆ ಅದ್ವಿಕ್ ಒಬ್ನೇ. ಸೂಪರ್ ಅದು ಸಖತ್. ಫ್ಯಾಂಟಾಸ್ಟಿಕ್. ನೀನು ಅದು ಮುಂದೆ ಕಳ್ಸೋದ್ರೆ ಅದಕ್ಕೆ ಗಾಳಿ ಹೊಡಿತಾ ಇದೀಯ ನೀನು. ಈ ಜೋಳ ಸುಡ್ತಾರ ಗೊತ್ತಾ, ಈ ಜೋಳ ಸುಡೋರ್ ತರ ಮೊಟ್ಟೆಗೆ ಹಿಂಗ್ ಹಾಕೊಂಡು ಹಿಂಗ್ ಹಿಂಗ್ ಹೊಡಿತಾರೆ. ಕೋಳಿನೇ ಹೇಳ್ತ, ನಾನು ಆ ಕಡೆ ಹೋಗಿದ್ಬೇಡ ಆ ಕಡೆ ಹೋಗಿದ್ಬೇಡ. ಮಹಿತಾ, ಮಹಿತಾ ಎಷ್ಟು ಕ್ಯೂಟ್ ಆಗಿ ಕಾಣ್ತಿದ್ಯಾ ಗೊತ್ತಾ ನೀನು? ಗೊತ್ತು. ಮಹಿತಾ ನೀನ್ ಒಂಚೂರು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಗೊತ್ತಾ? ಗೊತ್ತಾ? ಬರೀ ಕಾಪಿ ಮಾಡೋದು, ಮೋಸ ಮಾಡೋದು, ಕೈಯಲ್ಲಿ ತಳ್ಳೋದು, ಇದನ್ನ ಹೇಳ್ಕೊಡು ನೀನು. ಇಲ್ಲ, ಇಟ್ ಫನ್ ಗೇಮ್. ನೀವಿಬ್ರು ಎಂಜಾಯ್ ಮಾಡಿದ್ ನನಗೆ ಬಹಳ ಖುಷಿ ಆಯ್ತು. ಅಲ್ಲ ಮ್ಯಾಮ್, ನಿಮ್ಗೆ ಹೇಗೆ ಅನ್ನಿಸ್ತು? ಫನ್ ಗೇಮ್, ನನಗೆ ತುಂಬಾ ಟೆನ್ಷನ್ ಕೊಟ್ಟಂಥ ಗೇಮ್, ಎಂಜಾಯ್ ಮಾಡಿದಂಥ ಗೇಮ್. ತನುಜ ಆಫ್ಕೋರ್ಸ್ ಮೂರು ಮೊಟ್ಟೆ ಹಾಕಿದ್ರು, ಬಟ್ ಅದ್ವಿಕ್ ನೀನು ಮಹಿತಾ ಇಬ್ರು ವಿನ್ನರ್ಸ್. ಓಕೆನಾ? ಯಾರ್ಯಾರಿಗೆ ತಾರಮ್ಮ ಚಾಕ್ಲೇಟ್ ಕೊಡ್ತಾರೆ ಅವರೆಲ್ಲ ವಿನ್ನರ್ಸೇ. ಓಕೆ, ಸೂಪರ್. ಚಾಕ್ಲೇಟ್ ಕೊಟ್ಬಿಡ್ತೀನಿ ಬಾ ಅದ್ವಿಕ್. ಹೋಗಿ ಮಕ್ಕಳ. ಏನಂದ್ರೆ ಆಟದಲ್ಲಿ ಪಾಠ ಹೇಳ್ಕೊಡೋದು ಅಂತ ಹೇಳಿ, ಬಟ್ ಇಲ್ಲಿ ನಾವು ನನ್ನಮ್ಮ ಸೂಪರ್ ಸ್ಟಾರ್ ಅಲ್ಲಿ ಮಕ್ಕಳಿಗೆ ಆಟವನ್ನು ಆಡಿಸ್ತಾ ದೊಡ್ಡವರು ನೀವು ಪಾಠ ಕಲೀರಿ ಅಂತ ಹೇಳಿ. ಐ ಥಿಂಕ್ ಯು ಹ್ಯಾವ್ ಟು ಥ್ಯಾಂಕ್ ನನ್ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮ ಕಲರ್ಸ್ ಟಿವಿ ಅವರಿಗೆ. ಯಾಕಂದ್ರೆ ಈ ತರದ ಒಂದು ಒಂದು ಆರೋಗ್ಯವಾದ ಒಂದು ಆಟಗಳನ್ನು ಆಡಿಸ್ತಾ ನಮ್ಮನ್ನು ಬೆಳೆಸ್ತಾ ಇದೆಯಲ್ಲ, ನಮ್ಮನ್ನು ಸೇರಿಸ್ತಾ ಇದೆಯಲ್ಲ, ಐ ಥಿಂಕ್ ಎವ್ರಿಬಡಿ ಶುಡ್ ಸ್ಟ್ಯಾಂಡ್ ಅಪ್ ಅಂಡ್ ಕ್ಲಾಪ್ ಫಾರ್ ದಿ ನನ್ನಮ್ಮ ಸೂಪರ್ ಸ್ಟಾರ್ ಪ್ರೋಗ್ರಾಮ್. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಸಾರಮ್ಮ. ಆ್ಯಂಡ್ ನೀವಿಬ್ರು ಅಷ್ಟೇ ಸಖತ್ತಾಗಿ ಆಡಿದ್ರಿ, ನಮ್ಮೆಲ್ಲರಿಗೂ ಸಖತ್ತಾಗಿ ಮಜಾ ಬಂತು. ಆ್ಯಂಡ್ ಮಕ್ಕಳ, ನೀವಿಬ್ರು ಸ್ಟಾರ್ಸ್ ಇವತ್ತು. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕ್ಯಾಂಡಿ ತಿನ್ಕೊಂಡು ನೆಕ್ಸ್ಟ್ ಇಲ್ಲೇನೋ ನಡೆಯುತ್ತೆ, ಅದನ್ನು ನೋಡ್ತಾ ಇರಿ. ಓಕೆನಾ? ಹೋಗಿ. ನಾನು ಮೊದಲೇ ಹೇಳಿದಾಗೆ ತಾರಮ್ಮ, ಯಾವ ಟೀಮ್ ಸೋಲುತ್ತೆ ಅದರ ಅಧ್ಯಕ್ಷನಿಗೆ ಗೆದ್ದವರಿಗೆ ಪ್ರೈಸ್ ಸಿಗುತ್ತೆ, ಸೋತವ್ರಿಗೆ ಏನಾಗುತ್ತೆ, ಆಪೋಸಿಟ್ ಊರವ್ರು ಇದಾರಲ್ಲ ಆ ಅಧ್ಯಕ್ಷರಿಗೆ ಸಾಕಾದಾಗಿರೋ ಶಿಕ್ಷೆ ಕೊಡ್ತೀವಿ ನಾವು. ಕೊಡಮ್ಮ. ಏನ್ ಬರೀ ಬಂದಿರೋ ಚೇರ್ ಮಾಡಕ್ಕ ಅವರು ಶಿಕ್ಷೆ ಕೊಟ್ರು ತಗೋಬೇಕು. ಪಪ್ಪ ಬಾ, ನೀನು ಇದು ಕರೆದು ಅಂಬಾರಿ ಹೋಗಿದ್ಯಾ? ಅಪ್ಪನ ಮೇಲೆ ಅಮ್ಮನ ಮೇಲೆ ಅಂಬಾರಿ ಹೋಗಿದ್ಯಾ? ಮಾಡಿಸ್ತಾಳಲ್ಲ ಅಂಬಾರಿ. ಈಗ ಅಂಕಲ್ ಮಾಡಿಸ್ತಾರೆ. ಓಕೆ, ಮಾಡೋ ಮಾಡೋ ಗೊಬ್ಬರ. ಮಂಡಿಗೆ ನೀ ಕ್ಯಾಪ್ ತಂದಿಲ್ಲ, ವಯಸ್ಸಾಗಿ ಹೋಗಿದೆ ಬಾ ನಿಂಗೆ. ತಾನೇ ಸೊಪ್ಪು ತಿನ್ನಕ್ ಹೋಯ್ತದ ಸಿಳ್ಕೋ ಬೇಡ. ಹಂಗಲ್ಲ, ಆನೆ ಹೋಗೋದು ನೀವ್ ಬಂದ್ರ ಇದು ಆನೆ ಹೋಗೋದು. ನಾನು ತೋರಿಸ್ದೆ, ನೀವ್ ಅಷ್ಟೊಂದು ಫ್ಯಾಮಿಲಿ ಮಾಡ್ಬಿಟ್ರಿ. ಆನೆ ಫ್ಯಾಮಿಲಿ ಚೆನ್ನಾಗಿತ್ತು.